आत्मीय स्पर्धार्थिगळे एल्लरिगे बापू बोनाळ यूट्यूब चानल गे स्वागत। इंदु नावु जून 11 रिंद 15 रवरेगे प्रमुख प्रचलित घटनेगळ बग्गे तिळिदुकोळ्ळोण। अदक्किंत मुंचितवागि नम्म बापू बोनाळ यूट्यूब चानल अन्नु मोदल बारिगे नोड्ता इद्दरे एल्लरू सब्स्क्राइब माडि मत्तु पक्कदल्लिरुव बेल ऐकान मेले क्लिक माडि। इदरिंद नावु माडुव यावुदे होस वीडियोद नोटिफिकेशन निमगे मोदल बारिगे बरुत्तदे। नोड्री इंदु डीआर पोलिस एग्जाम फिक्स आगिद्दु अदरल्लि हलवारु इदु आगुत्ते प्रचलित घटनेगळ बग्गे सिक्कापट्टि क्वेश्चन केळ्तार अदु करेक्ट आगि नोडकोता इरि। हिंदिन ओंदु प्रश्ने केळिद्दे ಇತ್ತೀಚೆಗೆ ಕರ್ನಾಟಕದ ಯಾವ ಸ್ಥಳದಲ್ಲಿ ಹಾರ್ನ್ಬಿಲ್ ಪಕ್ಷಿ ಉತ್ಸವ ನಡೆಯಿತು ಅಂತ ಹೇಳಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ದಾಂಡೇಲಿ ನೋಡಿ ಯಾವುದ್ರಿ ಅದು ದಾಂಡೇಲಿ ಏನಾಯಿತು ಇತ್ತೀಚೆಗೆ ಹಾರ್ನ್ಬಿಲ್ ಹಕ್ಕಿ ಪಕ್ಷಿ ಉತ್ಸವ ನಡೆಯಿತು ಹಾಗಾದ್ರೆ ಈ ಹಾರ್ನ್ಬಿಲ್ ಪಕ್ಷಿ ಉತ್ಸವ ಯಾವ ರಾಜ್ಯದಲ್ಲಿ ನಡೆಸಪ್ಪ ಅಂದ್ರೆ ಪ್ರಮುಖವಾಗಿ ನಾಗಾಲ್ಯಾಂಡ್ ರಾಜ್ಯದಲ್ಲಿ ನಡೆಸ ನೋಡಿ ನಾಗಾಲ್ಯಾಂಡ್ ರಾಜ್ಯದಲ್ಲಿ ಆಚರಿಸುವ ಒಂದು ಪ್ರಮುಖ ಹಾರ್ನ್ಬಿಲ್ ಪಕ್ಷಿ ಉತ್ಸವ ಯಾವುದಂದ್ರೆ ಪಕ್ಷಿ ಉತ್ಸವ ಯಾವುದಂದ್ರೆ ಹಾರ್ನ್ಬಿಲ್ ಪಕ್ಷಿ ಉತ್ಸವ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ವಿಜಯ ಕರ್ನಾಟಕ ಪೇಪರ್ದಲ್ಲಿ ದಾಂಡೇಲಿಯಲ್ಲಿ ಹಾರ್ನ್ಬಿಲ್ ಹಕ್ಕಿ ಉತ್ಸವ ಅಂತ ಕೊಟ್ಟಿದ್ದಾರೆ ನೋಡ್ರಿ ಏನು ಮಾಡಿದ್ರು ಇತ್ತೀಚೆಗೆ ಆಚರಣೆ ಮಾಡಿದ್ರು। ಇಂದ್ರ ಒಂದು ಪ್ರಶ್ನೆ ನೋಡ್ರಿ ಕೂಕಿ ಮತ್ತು ಮೈತೇಯಿ ಬುಡಕಟ್ಟು ಜನಾಂಗಗಳು ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ ಅಂತ ಕ್ವೆಶ್ಚನ್ ಕೇಳ್ತಾರೆ। ಕೂಕಿ ಮತ್ತು ಮೈತೇಯಿ ಬುಡಕಟ್ಟು ಜನಾಂಗಗಳು ಯಾವ ರಾಜ್ಯ ಕಂಡುಬರುತ್ತವೆ ಇದು ಇತ್ತೀಚೆಗೆ ಸಿಕ್ಕಾಪಟ್ಟೆ ನ್ಯೂಸ್ ಏನಾಗಿದೆ ಅದು ಕರೆಕ್ಟ್ ಆನ್ಸರ್ ಅನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡ್ರಿ। ಓಕೆ ಫಸ್ಟ್ ಕ್ವೆಶ್ಚನ್ ನೋಡ್ರಿ 2023ನೇ ಸಾಲಿನ ಪುರುಷರ ವಿಭಾಗದ ಫ್ರೆಂಚ್ ಓಪನ್ ಚಾಂಪಿಯನ್ಶಿಪ್ ಗೆದ್ದವರು ಯಾರು ಅಂತ ಕ್ವೆಶ್ಚನ್ ಕೇಳಿದ್ದಾರೆ। ಇಲ್ಲಿ ನೋಡಿ ಇವರೇ ಗೆದ್ದವರು ಎ ಆಪ್ಷನ್ಸ್ ನೋವಾಕ ಜೋಕೋವಿಕ ಬಿ ರಾಫೆಲ್ ನಡಾಲ್ ಸಿ ರೋಜರ್ ಫೆಡರರ್ ಡಿ ಕಾಸ್ಟರ್ ರೂಡ್। ಇದು ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಫ್ರೆಂಚ್ ಓಪನ್ ಗೆದ್ದವರು 2023 ಅಲ್ಲಿ ನಮ್ಮ ನೋವಾಕ ಜೋಕೋವಿಕ ಅಂತ ಬರ್ತಾರೆ ನೋಡಿ ಯಾರು ಅವರು ನೋವಾಕ ಜೋಕೋವಿಕ ಅವರು ಏನು ಮಾಡ್ರ ಫ್ರೆಂಚ್ ಓಪನ್ ಗೆದ್ದಿದ್ದಾರೆ। ಓಕೆ ಈ ನೋವಾಕ ಜೋಕೋವಿಕ ಅವರು ಎಷ್ಟು ಬಾರಿ ಗೆದ್ದಿದ್ದಾರೆ ನೋಡಿ ನೋವಾಕ ಜೋಕೋವಿಕ ಇಲ್ಲಿ ಅವರಿಗೆ 23 ಬಾರಿ ಏನು ಮಾಡ್ರ ಟೆನಿಸ್ ಗ್ರ್ಯಾಂಡ್ ಸ್ಲಾಮ್ ಗೆದ್ದಾರೆ ಎಷ್ಟು ಬಾರಿ 23 ಬಾರಿ। ಇನ್ನ ರಾಫೆಲ್ ನಡಾಲ್ ಅಂತ ಕೂಡಿದ್ದಾರೆ ಇವರು ನೋಡಿ 22 ಬಾರಿ ಗೆದ್ದಾರೆ ಅವರು ಇವರು ಒಂದೇ ಕಡಿಮೆ ಅಷ್ಟೇ ರೀ 20 ಬಾರಿ। ಇನ್ನ ರೋಜರ್ ಫೆಡರರ್ ಅಂತ ಕೂಡಿದ್ದಾರೆ ಇವರು 20 ಬಾರಿ ಗೆದ್ದಾರೆ ಅವರು ಎಷ್ಟು ಬಾರಿ 20 ಬಾರಿ। ಇಲ್ಲಿ ಕಾಸ್ಟರ್ ರೂಡ್ ಅಂತ ಕೂಡಿದ್ದಾರೆ ಈ ಕಾಸ್ಟರ್ ರೂಡ್ ಯಾರಪ್ಪ ಅಂದ್ರೆ ಈ ಫ್ರೆಂಚ್ ಓಪನ್ ನಡೆಯತಲ್ಲ ಇತ್ತೀಚೆಗೆ 2023 ಅಲ್ಲಿ ಫ್ರೆಂಚ್ ಓಪನ್ ನಲ್ಲಿ ರನ್ನರ್ ಅಪ್ ಆದವರು ಫ್ರೆಂಚ್ ಓಪನ್ ನಲ್ಲಿ ರನ್ನರ್ ಅಪ್ ಆದವರು ಯಾರಪ್ಪ ಅಂದ್ರೆ ಕಾಸ್ಟರ್ ರೂಡ್ ಅವರು ರನ್ನರ್ ಅಪ್। ಆದ್ರೆ ಯಾರು ವಿರುದ್ಧಪ್ಪ ಅಂದ್ರೆ ನಮ್ಮ ನೋವಾಕ ಜೋಕೋವಿಕ ವಿರುದ್ಧ ಏನಾಗುತ್ತೆ ರನ್ನರ್ ಅಪ್ ಆದವರು ಯಾರಂದ್ರೆ ಕಾಸ್ಟರ್ ರೂಡ್ ಅನ್ನುವರು ಅವರ ಬಗ್ಗೆ ಸ್ವಲ್ಪ ನೋಡ್ರಿ। ಸರ್ಬಿಯಾದ ನೋಡ್ರಿ ಇವ ನೋವಾಕ ಜೋಕೋವಿಕ ಯಾವ ದೇಶದ ಆಟಗಾರ ಅಂದ್ರೆ ಇದು ಕೂಡ ಸರ್ಬಿಯಾ ಎಷ್ಟೋ ಸಾರಿ ಎಕ್ಸಾಮ್ ಅವ್ರು ಯಾವ ದೇಶ ಕೂಡ ಕೇಳ್ತಾನ್ರಿ ಯಾವ ದೇಶದ ಆಟಗಾರ ರೀ ಸರ್ಬಿಯಾದ ಯಾವ ಆಟಗಾರ ಕೇಳಿದ್ರೆ ಟೆನ್ನಿಸ್ ಆಟಗಾರ ಇವರು ನೋವಾಕ ಜೋಕೋವಿಕ ಅವರು ಎಷ್ಟನೇ ಬಾರಿಗೆ ಅಂದ್ರೆ ಮೂರನೇ ಬಾರಿಗೆ ಫ್ರೆಂಚ್ ಫ್ರೆಂಚ್ನಲ್ಲಿ ಕೂಡ ಮೂರು ಬಾರಿ ಗೆದ್ದಾರ್ರಿ ಜಯಿಸುವ ಮೂಲಕ ದಾಖಲೆ 23 ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಗೆದ್ದು ಹೊಸ ಇತಿಹಾಸ ನಿರ್ಮಾಣ ಮಾಡಿದ್ರು ಪ್ರಪಂಚದ ಅತಿ ಹೆಚ್ಚು ಗೆದ್ದವರು ಇವರೇ ನೋಡ್ರಿ ಈಗ ಯಾರಿ ನೋವಾಕ ಜೋಕೋವಿಕ। ಆದರೆ ಫೈನಲ್ ಪಂದ್ಯವಾತಲ್ರಿ ಫೈನಲ್ ಪಂದ್ಯ ಕಾಸ್ಟರ್ ರೂಡ್ ಮತ್ತು ಈ ನೋವಾಕ ಜೋಕೋವಿಕರ ಮಧ್ಯೆ ನಡೆಯಿತು ಅವಾಗ ಹೇಳಿದ್ನಲ್ರಿ ಫೈನಲ್ ಪಂದ್ಯ ಯಾರ್ಯಾರ ಮಧ್ಯೆ ಅಂದ್ರೆ ಕಾಸ್ಟರ್ ರೂಡ್ ಮತ್ತು ನೋವಾಕ ಜೋಕೋವಿಕರ ಮಧ್ಯದಾಗ ನಡೆಯಿತು। ಓಕೆ ಹಾಗಾದ್ರೆ ಈ ಫ್ರೆಂಚ್ ಓಪನ್ ನ ಪ್ರಶಸ್ತಿಯ ಮೊತ್ತ ಎಷ್ಟಾದ ಚಾಂಪಿಯನ್ ಆದವ್ರದಪ್ಪ ಅಂದ್ರೆ 20.30 ಕೋಟಿ ರೂಪಾಯಿ ಆದ್ರಿ ಇನ್ನ ರನ್ನರ್ ಅಪ್ ಆದವ್ರಿಗೆ ಎಷ್ಟು ಕೋಟಿ ರೂಪಾಯಿ ಕೊಡ್ತಾರೆ ಅಂದ್ರೆ 10.19 ಕೋಟಿ ರೂಪಾಯಿ ಕೊಡ್ತಾರೆ ರನ್ನರ್ ಅಪ್ ಆದವ್ರಿಗೆ ಎಷ್ಟು ಕೋಟಿ ಕೊಡ್ತಾರ್ರಿ 10.19 ಕೋಟಿ ರೂಪಾಯಿ ಕೊಡ್ತಾರ। ಓಕೆ ನೋಡ್ರಿ ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ಗೆದ್ದವರು ಯಾರಪ್ಪ ಅಂದ್ರೆ ನೋವಾಕ ಜೋಕೋವಿಕ ನೋಡ್ರಿ ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ಗೆದ್ದವರು ಯಾರಪ್ಪ ಅಂದ್ರೆ ನೋವಾಕ ಜೋಕೋವಿಕ ಎಷ್ಟು ಬಾರಿ ಗೆದ್ದಾರ ಅಂದ್ರೆ 23 ಬಾರಿ ಗೆದ್ದಾರ ಅವರು ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ಗೆದ್ದವರು ಯಾರು ಅಂದ್ರೆ ನೋವಾಕ ಜೋಕೋವಿಕ ಇಲ್ಲಿಯವರಿಗೆ ಎಷ್ಟು ಬಾರಿ 23 ಬಾರಿ। ಇನ್ನ ರಾಫೆಲ್ ನಡಾಲಪ್ಪ ಅಂದ್ರೆ 22 ಬಾರಿ ಇನ್ನ ರೋಜರ್ ಫೆಡರರ್ ಎಷ್ಟು ಅಂದ್ರೆ 20 ಬಾರಿ ಗೆದ್ದಾರ್ರಿ। ಓಕೆ ಹಾಗಾದ್ರೆ ಇತ್ತೀಚೆಗೆ ಏನು ಮಾಡಿದ್ರಪ್ಪ ಅಂದ್ರೆ ಇದು ನೋಡಿದವ್ರಿ ಇವು ಟೆನಿಸ್ ಗ್ರ್ಯಾಂಡ್ ಸ್ಲಾಮ್ಗಳು ಪ್ರಥಮ ಬಾರಿ ನಡೆದು ಆಸ್ಟ್ರೇಲಿಯನ್ ಓಪನ್ ಆಮೇಲೆ ಫ್ರೆಂಚ್ ಓಪನ್ ಆಮೇಲೆ ವಿಂಬಲ್ಡನ್ ಓಪನ್ ಆಮೇಲೆ ಯಾವಂದ್ರೆ USA ಓಪನ್ ನಡೀತಾರೆ। ಆದರೆ ಫ್ರೆಂಚ್ ಓಪನ್ ಈಗ ಇತ್ತೀಚೆಗೆ ನಡೆಯಿತು ಆದರೆ ಫಸ್ಟ್ ನಡೀತಾವ ಅಂದ್ರೆ 2023 ಫಸ್ಟ್ ನಡೀತಾವ ಅಂದ್ರೆ ಆಸ್ಟ್ರೇಲಿಯನ್ ಓಪನ್ ಆಸ್ಟ್ರೇಲಿಯನ್ ಓಪನ್ ನಲ್ಲಿ ಚಾಂಪಿಯನ್ ಆದ ಪುರುಷರ ವಿಭಾಗದಲ್ಲಿ ಚಾಂಪಿಯನ್ ಆದವರು ಯಾರಪ್ಪ ಅಂದ್ರೆ ಅವರು ಕೂಡ ಯಾರ್ರಿ ನೋವಾಕ ಜೋಕೋವಿಕರೇ ಚಾಂಪಿಯನ್ ಆಗ್ಯಾರ। ಮಹಿಳೆಯರ ವಿಭಾಗದಲ್ಲಿ ಚಾಂಪಿಯನ್ ಆದವರು ಯಾರಂದ್ರೆ ಅರಿನಾ ಸಬಲೆಂಕಾ ಅಂತ ಬರ್ತಾರೆ ನೋಡ್ರಿ ಯಾರ್ರಿ ಅವರು ಅರಿನಾ ಸಬಲೆಂಕಾ ಅವ್ರು ಏನ್ ಮಾಡ್ರ ಚಾಂಪಿಯನ್ ಆಗ್ಯಾರ ಎದುರಾಗಿರಿ ಆಸ್ಟ್ರೇಲಿಯನ್ ಓಪನ್ ಆದಾಗ। ಹಾಗಾದ್ರೆ ಇತ್ತೀಚೆಗೆ 2023 ಫ್ರೆಂಚ್ ಓಪನ್ ಕೂಡ ನಡೀತು ಅದರಲ್ಲಿ ಪುರುಷರ ವಿಭಾಗದಾಗ ವಿನ್ ಆದವರು ಯಾರಪ್ಪ ಅಂದ್ರೆ ಚಾಂಪಿಯನ್ ಆದವರು ಕೂಡ ಅವರು ಯಾರ್ರಿ ನೋವಾಕ ಜೋಕೋವಿಕ। ಇನ್ನ ಮಹಿಳಾ ವಿಭಾಗದಲ್ಲಿ ವಿನ್ನರ್ ಆದವರು ಯಾರಂದ್ರೆ ಈಗ ಸ್ವಿಟೆಕ್ ಅಂತ ಬರ್ತಾರೆ ನೋಡ್ರಿ ಯಾರ್ರಿ ಅವರು ಈಗ ಸ್ವಿಟೆಕ್। ಓಕೆ ಎರಡನೇ ಪ್ರಶ್ನೆ ನೋಡ್ರಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ 2021-23
ಚಾಂಪಿಯನ್ ಆದ ತಂಡ ಯಾವುದು ಅಂತ ಕೇಳಿದ್ರೆ 21 23 ಅಂದ್ರೆ ಇಲ್ಲಿ 2 ವರ್ಷ ನಡೀತಿರೋದು ಅದರಿಂದ 21ರಿಂದ 23 ವರೆಗೆ ನಡೆಯುತ್ತದೆ. ಚಾಂಪಿಯನ್ ಆದ ತಂಡ ಯಾವುದು ಅಂತ ಕ್ವೆಶ್ಚನ್ ಕೇಳಿದ್ದಾರೆ. ಆಸ್ಟ್ರೇಲಿಯಾ, ಬಿ ಭಾರತ, ಸಿ ನ್ಯೂಜಿಲೆಂಡ್, ಡಿ ಇಂಗ್ಲೆಂಡ್ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಸ್ಟ್ರೇಲಿಯಾ ತಂಡ ನೋಡ್ರಿ. ಆಸ್ಟ್ರೇಲಿಯಾ ತಂಡ ಪ್ಯಾಟ್ ಕಮನ್ಸನ್ ಅವರ ನಾಯಕತ್ವದಲ್ಲಿ ಆಸ್ಟ್ರೇಲಿಯಾ ತಂಡ ಏನಾಗುತ್ತೆ ವಿನ್ ಆಯಿತು. ಇನ್ನು ವಿನ್ ಆಗಿದ್ದು ಗೆಲುವನ್ನು ಸಾಧಿಸಿದ್ದು ವಿನ್ ಆಗಿದ್ದು ಯಾವುದಂದ್ರೆ ಆಸ್ಟ್ರೇಲಿಯಾ ತಂಡ. ಇನ್ನು ರನ್ನರ್ ಅಪ್ ಆಗಿದ್ದು ಯಾವುದಂದ್ರೆ ನಮ್ಮ ಭಾರತ ನೋಡ್ರಿ. ಯಾವ್ದಾಗುತ್ತೆ ರೀ ರನ್ನರ್ ಅಪ್ ಆಗಿದ್ದು ಯಾವುದಂದ್ರೆ ಭಾರತ, ರೋಹಿತ್ ಶರ್ಮಾ ಅವರ ನಾಯಕತ್ವದಲ್ಲಿ. ಪ್ಯಾಟ್ ಕಮಿನ್ಸ್ ಇಲ್ಲ ನೋಡ್ರಿ ಇವರು, ಇನ್ನು ರೋಹಿತ್ ಶರ್ಮಾ ಇವರಿಬ್ಬರ ನಾಯಕತ್ವದಲ್ಲಿ ಏನಾಗಿತ್ತು ಈ ಮ್ಯಾಚ್ ನಡೆದಿತ್ತು. ಓಕೆ, ಹಾಗೆ ನ್ಯೂಜಿಲೆಂಡ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಇದು 2019ರ ವಿನ್ನರ್ ದಿ ಗೆದ್ದ ಅಂದ್ರೆ 2019ರ ಚಾಂಪಿಯನ್ಶಿಪ್ ಆದ ತಂಡ ಯಾವುದಪ್ಪ ಅಂದ್ರೆ ನ್ಯೂಜಿಲೆಂಡ್ ನೋಡ್ರಿ. 2019ರ ಚಾಂಪಿಯನ್ ಆಗಿದ್ದು ಯಾವುದಂದ್ರೆ ನಮ್ಮ ನ್ಯೂಜಿಲೆಂಡ್ ದೇಶ. ನ್ಯೂಜಿಲೆಂಡ್ ದೇಶದಾಗ ಆಯ್ತಲ್ರಿ ಅವಾಗೆ ಚಾಂಪಿಯನ್ ಜೊತೆ ರನ್ನರ್ ಅಪ್ ಆಗಿದ್ದು ಯಾವಾಗ ಅವಾಗೂ ಕೂಡ ಯಾವುದಂದ್ರೆ ಭಾರತ ನೋಡ್ರಿ. ಅವಾಗ ಕೂಡ ರನ್ನರ್ ಅಪ್ ಆಗಿದ್ದಾರೆ ನಮ್ದು ಯಾವ್ದ್ರಿ ಭಾರತ. ಭಾರತ ಅವಾಗ ಕೂಡ ರನ್ನರ್ ಅಪ್ ಆಗ್ಯದ. ಇನ್ನು ಕ್ರಿಕೆಟ್ ಅಂದ್ರೆ ಇಂಗ್ಲೆಂಡ್ ಅದಾಗ ಹುಟ್ಟಿದ್ದು ಏನಪ್ಪ ಅಂದ್ರೆ ಇಂಗ್ಲೆಂಡ್ ರಾಷ್ಟ್ರೀಯ ಕ್ರೀಡೆ ಕೇಳಿದ್ರು ಕೂಡ ಯಾವ್ದ್ರಿ ಕ್ರಿಕೆಟ್ ನೋಡ್ರಿ. ಇಲ್ಲಿ ಪ್ಯಾಟ್ ಕಮಿನ್ಸನ್ ಅಂತ ಬರ್ತಾನ್ರಿ, ಇವ ಆಸ್ಟ್ರೇಲಿಯಾ ತಂಡದ ನಾಯಕ ನೋಡ್ರಿ. ಪ್ಯಾಟ್ ಕಮಿನ್ಸನ್ ನಾಯಕತ್ವದಲ್ಲಿ ಆಸ್ಟ್ರೇಲಿಯಾ ಕ್ರಿಕೆಟ್ ತಂಡವು ಏನ್ ಮಾಡಿತ್ತು, ನಮ್ಮ ರೋಹಿತ್ ಶರ್ಮಾ ನಾಯಕತ್ವದ ಭಾರತದ ಪುರುಷರ ತಂಡವನ್ನು ಸೋಲಿಸಿ ಫೈನಲ್ ನಲ್ಲಿ ಸೋಲಿಸಿ 209 ರನ್ಗಳನ್ನು ಏನ್ ಮಾಡಿತು ಸೋಲಿಸಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ಅಂದ್ರೆ ICCಯ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ 2021-23 ಎರಡನೇ ಆವೃತ್ತಿಯನ್ನು ಗೆದ್ದುಕೊಂಡ್ರು. ಇದು ಇತ್ತೀಚೆಗೆ ನಡೆದು ಎಷ್ಟು ಆವೃತ್ತಿ, ಎರಡೇ ಆವೃತ್ತಿಯಾಗಿ ಅವ್ರಿ 21ರಿಂದ 22 ಎಷ್ಟು ವರ್ಷ 2 ವರ್ಷ ನಡೆದವು. ಎರಡು ಆವೃತ್ತಿ ಗೆದ್ದುಕೊಂಡಿದೆ ಯಾವ್ರಿ ಇದು ಯಾವ ಆಸ್ಟ್ರೇಲಿಯಾ ತಂಡ. ಫೈನಲ್ ಪಂದ್ಯವು ಎಲ್ಲಿ ನಡೀತು ನೋಡ್ರಿ, ಯುನೈಟೆಡ್ ಕಿಂಗ್ಡಮ್ನ ಲಂಡನ್ನ ಓವೆಲ್ ನಲ್ಲಿ ನಡೀತು ಫೈನಲ್ ಪಂದ್ಯವು ನಡೆಯಿತು. ICC ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ 2021-23 ಯಾವ ನಡೀತು ನೋಡ್ರಿ, ಆಗಸ್ಟ್ 4, 2021 ಪ್ರಾರಂಭವಾಗಿ ಜೂನ್ 11, 2023 ಏನಂತು ಫೈನಲ್ ನೊಂದಿಗೆ ಮುಕ್ತಾಯ ಆಯಿತು. ಫೈನಲ್ ಅಂತ ಗೆದ್ದ ದೇಶ ಯಾವುದಂದ್ರೆ ಆಸ್ಟ್ರೇಲಿಯಾ. ಯಾವ ದೇಶ ರೀ ಆಸ್ಟ್ರೇಲಿಯಾ ದೇಶ ಫೈನಲ್ ಅನ್ನು ಪ್ರವೇಶಿತ್ತು. ಇನ್ನು ಭಾರತ ಏನಾಯ್ತಪ್ಪ ಅಂದ್ರೆ ರನ್ನರ್ ಅಪ್ ಆಗುತ್ತ. ಹಾಗೆ ICC ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಎಷ್ಟು ವರ್ಷಕ್ಕೊಮ್ಮೆ ನಡೀತು ನೋಡ್ರಿ, ಇದು 2 ವರ್ಷಗಳಿಗೆ ಒಂದು ಬಾರಿ ನಡೆಸ್ತಾರ. ಇದರ ಮೊದಲ ಚಾಂಪಿಯನ್ ಆದ ತಂಡ ಅವಾಗಲೇ ಹೇಳಿದ್ನಲ್ರಿ ಯಾವ್ರಿ ನ್ಯೂಜಿಲೆಂಡ್. ಇನ್ನು ರನ್ನರ್ ಅಪ್ ಆದ ತಂಡ ಯಾವ್ರಿ ನಮ್ಮ ಭಾರತ. ಯಾವಾಗಿರೋದು 2019-21 ನಡುವೆ ನಡೆದಿತ್ತು. ವಿಶ್ವ ರಕ್ತದಾನಿಗಳ ದಿನ ಯಾವಾಗ ಆಚರಣೆ ಮಾಡ್ತಾರೆ ಅಂತ ಕ್ವಶನ್ ಕೇಳಿದ್ದಾರೆ ರೀ. ಎ ಆಪ್ಷನ್ ಜೂನ್ 14, ವಿಶ್ವ ರಕ್ತದಾನಿಗಳ ದಿನ ಅಂದ್ರೆ ವರ್ಲ್ಡ್ ಬ್ಲಡ್ ಡೋನರ್ ಡೇ ಅಂತ ಆಚರಣೆ ಮಾಡ್ತೀವಿ. ಜೂನ್ 14, ಜುಲೈ 1, ಅಕ್ಟೋಬರ್ 1, ಜೂನ್ 1. ಈಗ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಜೂನ್ 14 ನೋಡ್ರಿ. ವಿಶ್ವ ರಕ್ತದಾನಿಗಳ ದಿನ ಯಾವಾಗ ಆಚರಣೆ ಮಾಡ್ತೀವ್ರಿ, ಜೂನ್ 14ರಂದು. ಹಾಗೆ ಇಲ್ಲಿ ಜುಲೈ 1 ಕೊಟ್ಟಿದ್ದಾರೆ ನೋಡ್ರಿ. ಜುಲೈ 1 ಯಾವ ದಿನ ಆಚರಣೆ ಮಾಡ್ತೀವ್ರಿ, GST ದಿನ, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಬರ್ತದೆ. ಇದು 2017 ಜುಲೈ 1 ಜಾರಿಗೆ ಬರುತ್ತೆ. ಯಾವ್ದ್ರ GST ಅನ್ನೋದು ಒಂದು ಏನಪ್ಪಾ ಅಂದ್ರೆ ಪರೋಕ್ಷ ತೆರಿಗೆ ಆಗಿದೆ. ಇದಲ್ಲದೆ ವೈದ್ಯರ ದಿನ ಕೂಡ ಆಚರಣೆ ಮಾಡ್ತಾರೆ. ವೈದ್ಯರ ದಿನ ಅದು ಕೂಡ ಯಾವಾಗಂದ್ರೆ ಜುಲೈ 1 ವೈದ್ಯರ ದಿನ ಆಚರಣೆ ಮಾಡ್ತಾರೆ. ಇದಲ್ಲದೆ CA ಅಂತ ಬರ್ತಾರೆ, ಚಾರ್ಟೆಡ್ ಅಕೌಂಟೆಂಟ್ಗಳ ದಿನ ಕೂಡ ಯಾವಾಗ ಆಚರಣೆ ಮಾಡ್ತಾರೆ, ಅದು ಜುಲೈ 1. ಆಮೇಲೆ ಕರ್ನಾಟಕದ ಮೊದಲ ಪತ್ರಿಕೆಯಾದ ಮಂಗಳೂರು ಸಮಾಚಾರ ಪತ್ರಿಕೆ ಕೂಡ ಸ್ಥಾಪನೆಯಾದ ದಿನ ಮಂಗಳೂರು ಸಮಾಚಾರ ಪತ್ರಿಕೆ ಅಂತ ಬರ್ತದೆ. ಅದು 1863 ಜುಲೈ 1 ಫಾದರ್ ಹರ್ಮನ್ ಮೊಗ್ಲಿ ಎಂಬುವರು ಏನು ಮಾಡ್ತಾರೆ, ಅದು ಕೂಡ ಪತ್ರಿಕೆ ಸ್ಥಾಪನೆಯಾದ ದಿನ. ಇನ್ನು ಅಕ್ಟೋಬರ್ 1 ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದು ಯಾವ ದಿನ ಅಂದ್ರೆ ರಾಷ್ಟ್ರೀಯ ರಕ್ತದಾನಿಗಳ ದಿನ ನೋಡ್ರಿ. ನ್ಯಾಷನಲ್ ಯಾವ್ದ್ರಿ ಬ್ಲಡ್ ಡೋನಾರ್ ಡೇ ಅಂತ ಆಚರಣೆ ಮಾಡ್ತೀವ್ರಿ. ರಾಷ್ಟ್ರೀಯ ರಕ್ತದಾನಿಗಳ ದಿನ ಯಾವಾಗ ಅಂದ್ರೆ ಅಕ್ಟೋಬರ್ 1 ರಾಷ್ಟ್ರೀಯ ರಕ್ತದಾನಿಗಳ ದಿನ. ಹಾಗಾದ್ರೆ ಜೂನ್ 1 ಅಂತ ಕೊಟ್ಟಿದ್ದಾರೆ. ಜೂನ್ 1 ಯಾವ್ದಂದ್ರೆ ವಿಶ್ವ ಹಾಲು ದಿನ. ಯಾವ್ದ್ರಿ ವಿಶ್ವ ಹಾಲು ದಿನ. ವರ್ಲ್ಡ್ ಮಿಲ್ಕ್ ಡೇ ಯಾವಾಗ ಆಚರಣೆ ಮಾಡ್ತಾರೆ ಅಂದ್ರೆ ಜೂನ್ 1 ಆಚರಣೆ ಮಾಡ್ತೀವಿ. ಅದರ ಹಿನ್ನೆಲೆ ಅದಲ್ಲ ಹಿಂದೆ ನಿಮ್ಮ ಕರೆಂಟ್ ಅಫೇರ್ಸ್ ಅಲ್ಲಿ ಹೇಳಿವಿ ನೋಡ್ರಿ. ವಿಶ್ವ ಆರೋಗ್ಯ ಸಂಸ್ಥೆ ಅಂತ ಬರ್ತಾರೆ. ಯಾವ್ದ್ರಿ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಬರ್ತದೆ. ಈ ಸಂಸ್ಥೆ ಏನು ಮಾಡ್ತಾರೆ, ಪ್ರತಿ ವರ್ಷ ಜೂನ್ 14ರಂದು ಏನು ಆಚರಣೆ ಮಾಡ್ತಂದ್ರೆ ವಿಶ್ವ ರಕ್ತದಾನಿಗಳ ದಿನ, ವರ್ಲ್ಡ್ ಬ್ಲಡ್ ಡೋನರ್ ಡೇ ಆಚರಣೆ ಮಾಡ್ತದೆ. ಯಾಕೆ ಆಚರಣೆ ಮಾಡ್ತದೆ ತಿಳ್ಕೊರಿ. ಆಸ್ಟ್ರೇಲಿಯಾ ದೇಶದ ಒಂದು ಆಸ್ಟ್ರೇಲಿಯಾ ಅನ್ನೋದೊಂದು ದೇಶ ಇರ್ತದೆ. ಆ ದೇಶದ ಒಬ್ಬ ವೈದ್ಯ ಅಂದ್ರೆ ಡಾಕ್ಟರ್ ಇರ್ತಾನೆ. ಅವನ ಹೆಸರು ಏನಪ್ಪ ಅಂದ್ರೆ ಕಾರ್ಲ್ಯಾಂಡ್ ಸ್ಟಿನ್ನರ್ ಅಥವಾ ಸ್ಟೈನರ್ ಅಂತ ಬರ್ತಾನೆ ರೀ. ಅವ್ರು ಏನು ಮಾಡ್ತಾರೆ, ಮೊದಲ ಬಾರಿಗೆ ಮಾನವನ ರಕ್ತದ ಗುಂಪುಗಳನ್ನು ಏನು ಮಾಡ್ತಾರೆ ವರ್ಗೀಕರಣ ಮಾಡ್ತಾರೆ. ಇವನಿಗೆ ರಕ್ತದ ಗುಂಪುಗಳನ್ನು ವರ್ಗೀಕರಣ ಮಾಡಿದವರು ಯಾರಪ್ಪ ಅಂದ್ರೆ ಕಾರ್ಲ್ಯಾಂಡ್ ಸ್ಟಿನ್ನರ್ ಅಂತ ಬರ್ತಾನೆ. ಯಾರಿಗೆ ಇಲ್ಲ ನೋಡ್ರಿ ಇವರೇ. ಆದ್ದರಿಂದ ಈ ಹಿನ್ನೆಲೆಯಲ್ಲಿ ಅವರ ಜನ್ಮದಿನವಾದ ಜೂನ್ 14ರಂದು ವಿಶ್ವ ರಕ್ತದಾನಿಗಳ ದಿನ ಆಚರಣೆ ಮಾಡ್ತೀವಿ. ಯಾರ ಜನ್ಮದಿನಪ್ಪ ಅಂದ್ರೆ ಇದು ಕಾರ್ಲ್ಯಾಂಡ್ ಸ್ಟಿನ್ನರ್ ಅವರ ಜನ್ಮದಿನ ನೋಡ್ರಿ. ಆದ್ದರಿಂದ ಅವರ ದಿನವನ್ನು ಏನು ಆಚರಣೆ ಮಾಡ್ತೀವಿ ರೀ, ಜೂನ್ 14ರಂದು ವಿಶ್ವ ರಕ್ತದಾನಿಗಳ ದಿನ ಅಂತ ಆಚರಣೆ ಮಾಡ್ತೀವಿ. ಓಕೆ, ಹಾಗಾದರೆ ಭಾರತದಲ್ಲಿ ಅಕ್ಟೋಬರ್ 1ನ್ನು ಯಾವ ದಿನ ಅಂತ ಆಚರಣೆ ಮಾಡ್ತೀವಿ ಅಂದ್ರೆ ಪ್ರತಿ ವರ್ಷ ರಾಷ್ಟ್ರೀಯ ರಕ್ತದಾನ ದಿನ, ನ್ಯಾಷನಲ್ ಬ್ಲಡ್ ಡೊನೇಷನ್ ಡೇ ಅಂತ ಆಚರಣೆ ಮಾಡ್ತೀವಿ.
ರಕ್ತ ಅಂತ ಕರೀತೀವಿ. ರಕ್ತ ಯಾವ ಕಲರ್ ಇರುತ್ತೆ? ಕೆಂಪು ಕಲರ್ ಅಥವಾ ರೆಡ್ ಕಲರ್ ದಾಗ. ರಕ್ತದ ವೈಜ್ಞಾನಿಕ ಅಧ್ಯಯನವನ್ನು ಏನಂತೀವಿ? ಸಿರಾಲಜಿ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೋರಿ, ರಕ್ತದ ವೈಜ್ಞಾನಿಕ ಅಧ್ಯಯನವನ್ನು ಸಿರಾಲಜಿ ಅಂತ ಕರೀತೀವಿ. ಹಾಗಾದ್ರೆ ರಕ್ತದ ರೋಗಗಳ ಕಾರಣ, ಅದಕ್ಕೆ ಚಿಕಿತ್ಸೆ ಮತ್ತು ತಡೆಗಟ್ಟು ವಿಧಾನದ ಬಗ್ಗೆ ಅಧ್ಯಯನ ಮಾಡುವುದನ್ನು ಹೆಮಟಾಲಜಿ ಅಂತ ಕರೀತೀವಿ. ನೋಡ್ರಿ, ರಕ್ತ ರೋಗಗಳ ಕಾರಣಗಳು, ಅದಕ್ಕೆ ಚಿಕಿತ್ಸೆ ಮತ್ತು ತಡೆಗಟ್ಟು ವಿಧಾನದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತೀವಿ? ಹೆಮಟಾಲಜಿ. ಯಾವಲಜಿ? ಹೆಮಟಾಲಜಿ ಅಂತ ಕರೀತೀವಿ. ಓಕೆ, ಹೆಮಟಾಲಜಿ ಅಂದ್ರೆ ಯಾವುದರ ಬಗ್ಗೆ ಅಧ್ಯಯನ? ರಕ್ತದ ಬಗ್ಗೆ ಅಧ್ಯಯನ. ನೋಡ್ರಿ, ಅದರ ಬಗ್ಗೆ? ರಕ್ತದ ಬಗ್ಗೆ. ರಕ್ತದ ವೈಜ್ಞಾನಿಕ ಅಧ್ಯಯನ ಕೇಳಿದ್ರೆ ಸಿರಾಲಜಿ. ಹಾಗಾದ್ರೆ ರಕ್ತದ ರೋಗಗಳ ಬಗ್ಗೆ ಅಧ್ಯಯನ ಮಾಡೋದನ್ನು ಹೆಮಟಾಲಜಿ ಅನ್ನುವರು. ಯಾವಲಜಿ ಅಂತಾರೆ? ಹೆಮಟಾಲಜಿ. ಹೆಮನಮಯಾಗ ಏನು ಕಡಿಮೆ ಆಗಿದಪ್ಪ ಅಂದ್ರೆ ರಕ್ತ ಕಡಿಮೆ ಆಗಿದೆ ಅಂತ ನೆನ್ಪಿಡ್ಕೋರಿ. ಏನ್ ಕಡಿಮೆ ಆಗಿದ್ರಿ? ರಕ್ತ. ಹಾಗೆ ರಕ್ತದ ರೋಗಗಳ ಬಗ್ಗೆ ಅಧ್ಯಯನ ಮಾಡೋದು ಹೆಮಟಾಲಜಿ. ರಕ್ತದ ಬಗ್ಗೆ ಸ್ವಲ್ಪ ತಿಳ್ಕೊರಿ. ರಕ್ತದ ಪರಿಚಲನೆ ಅಂತ ಬರುತ್ತೆ ನೋಡ್ರಿ. ರಕ್ತದ ಪರಿಚಲನೆಯನ್ನು ಕಂಡುಹಿಡಿದವರು ಯಾರಪ್ಪ ಅಂದ್ರೆ ವಿಲಿಯಂ ಹಾರ್ವೆ ಅಂತ ಬರ್ತ ನೋಡ್ರಿ. ರಕ್ತದ ಪರಿಚಲನೆ ಕಂಡುಹಿಡಿದವರು ಯಾರ್ರಿ? ವಿಲಿಯಂ ಹಾರ್ವೆ. ವಿಲಿಯಂ ಹಾರ್ವೆ ಎಂಬುವರು ಏನ್ ಮಾಡ್ತಾರ್ರಿ? ರಕ್ತದ ಪರಿಚಲನೆಯನ್ನು ಕಂಡುಹಿಡಿತಾರ್ರಿ. ರಕ್ತದ ಪರಿಚಲನೆ ಕಂಡುಹಿಡಿದವರು ಯಾರ್ರಿ? ವಿಲಿಯಂ ಹಾರ್ವೆ. ಓಕೆ, ಹಾಗಾದರೆ ರಕ್ತ ಕೆಂಪಾಗಿರಲು ಕಾರಣ ಏನಪ್ಪ ಅಂದ್ರೆ ಹಿಮೋಗ್ಲೋಬಿನ್ ಅಂಶ ನೋಡ್ರಿ. ರಕ್ತ ಕೆಂಪಾಗಿರಲು ಕಾರಣ ಏನಪ್ಪ ಅಂದ್ರೆ ಹಿಮೋಗ್ಲೋಬಿನ್ ಎಂಬ ಅಂಶದಿಂದ ಏನಾಗುತ್ತೆ? ರಕ್ತ ಕೆಂಪಾಗಿರುತ್ತದೆ. ಹಿಮೋಗ್ಲೋಬಿನ್ದಲ್ಲಿ ಫೆರಸ್ ಅಥವಾ ಕಬ್ಬಿಣದ ಅಂಶ ಕಂಡು ಬರ್ತದೆ ರೀ. ಕಬ್ಬಿಣದ ಅಂಶ ಎದುರು ಕಂಡು ಬರ್ತಾರೆ ಹಿಮೋಗ್ಲೋಬಿನ್ನಲ್ಲಿ. ಇನ್ನು ರಕ್ತ ಹೆಪ್ಪುಗಟ್ಟಲು ಕಾರಣವಾದ ವಿಟಾಮಿನ್ ಯಾವುದಂದ್ರೆ ಕೆ ವಿಟಾಮಿನ್ ನೋಡ್ರಿ. ರಕ್ತ ಹೆಪ್ಪುಗಟ್ಟಲು ಕಾರಣವಾದ ವಿಟಾಮಿನ್ ಯಾವುದಂದ್ರೆ ಕೆ ವಿಟಾಮಿನ್. ಕೆ ವಿಟಾಮಿನ್ ಏನಾಗುತ್ತೆ? ರಕ್ತ ಹೆಪ್ಪುಗಟ್ಟಲು ಕಾರಣವಾದ ವಿಟಾಮಿನ್. ಹಾಗಾದ್ರೆ ನಮ್ಮ ದೇಹದಲ್ಲಿ ರೆಡಿಯಾಗೋ ವಿಟಾಮಿನ್ ಕೂಡ ಯಾವುದ್ರಿ? ಕೆ ವಿಟಾಮಿನ್ ಅಂತ ಕರಿತೀವಿ. ಹಾಗಾದ್ರೆ ಇದು ಬರ್ತದೆ ರೀ, ರಕ್ತದ ಗುಂಪುಗಳು ಯಾವ್ಯಾವ್ರಿ? ಎ ಅಂತ ಬರ್ತದೆ ರೀ, ಎ ಬಿ ಅಂತ ಬರ್ತದೆ, ಬಿ ಅಂತ ಬರ್ತದೆ, ಇನ್ನೊಂದು ಓ ಅಂತ ಬರ್ತದೆ. ಇನ್ನು ಸಾರ್ವತ್ರಿಕ ದಾನಿ ಎಂದು ಯಾವ ರಕ್ತದ ಗುಂಪನ್ನು ಕರಿತೀವಪ್ಪ ಅಂದ್ರೆ ಓ ರಕ್ತದ ಗುಂಪನ್ನು ನೋಡ್ರಿ. ಸಾರ್ವತ್ರಿಕ ದಾನಿ ಯಾವ್ದ್ರಿ? ಓ. ಇನ್ನು ಸಾರ್ವತ್ರಿಕ ಸ್ವೀಕಾರಿ ಅಂತ ಬರ್ತದೆ ರೀ, ಯಾವ್ದ್ರಿ? ಸಾರ್ವತ್ರಿಕ ಸ್ವೀಕಾರಿ. ಸಾರ್ವತ್ರಿಕ ಸ್ವೀಕಾರಿ ಎಂದು ಎ ಬಿ ರಕ್ತದ ಗುಂಪನ್ನು ಕರಿತೀವಿ. ಎ ಬಿ ಎ ಬಿ ರಕ್ತದ ಗುಂಪನ್ನು ಸಾರ್ವತ್ರಿಕ ಸ್ವೀಕಾರಿ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. 2023 ಸಾಲಿನ ಗೌರವರ್ ಆಫ್ ದಿ ಇಯರ್ ಪ್ರಶಸ್ತಿಯನ್ನು ಪಡೆದವರು ಯಾರು ಅಂತ ಕ್ವಶನ್ ಕೇಳಿದಾರ? ಎ ಆಪ್ಷನ್ ಶಕ್ತಿಕಾಂತ್ ದಾಸ, ಬಿ ರಘುರಾಮ್ ರಾಜನ, ಸಿ ಉರ್ಜಿತ್ ಪಟೇಲ, ಡಿ ಸಿ ಡಿ ದೇಶ್ಮುಖ. ಈಗ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ 2023 ಸಾಲಿನ ಗೌರವರ್ ಆಫ್ ದಿ ಇಯರ್ ಪ್ರಶಸ್ತಿ ಪಡೆದವರು ಯಾರಂದ್ರೆ ಶಕ್ತಿಕಾಂತ್ ದಾಸ್. ಓಕೆ, ಯಾರ್ರೀ ಅವರು? ಶಕ್ತಿಕಾಂತ್ ದಾಸ್ ಅಂತ ಬರ್ತಾರೆ. ಓಕೆ ನೋಡ್ರಿ, ನಮ್ಮ ಭಾರತದ ಪ್ರಸ್ತುತ ಗೌರ್ನರ್ ಜನರಲ್ ಯಾರಂದ್ರೆ ಶಕ್ತಿಕಾಂತ್ ದಾಸ್ ಅವರೇ. ಎಷ್ಟನೇದವರು ಅಂದ್ರೆ 25ನೇದವರು ಈಗ. ಹಾಗಾದ್ರೆ ರಘುರಾಮ್ ರಾಜನ್ ಅಂತ ಕೊಟ್ಟಿದ್ದಾರೆ, ಇವರು ಎಷ್ಟನೇದವರಾಗಿದ್ದರು ಅಂದ್ರೆ 23ನೇದವರಾಗಿದ್ದರು. ಇನ್ನು ಉರ್ಜಿತ್ ಪಟೇಲ್ ಅಂತ ಕೊಟ್ಟಿದ್ದಾರೆ, ಇವರು 24ನೇದವರಾಗಿದ್ದರು. ಇನ್ನು ಸಿ ಡಿ ದೇಶ್ಮುಖ್, ಇವರು ರಿಸರ್ವ್ ಬ್ಯಾಂಕ್ನ ಭಾರತೀಯ ಮೊದಲ ಗೌರ್ನರ್ ಜನರಲ್ ನೋಡ್ರಿ. ಭಾರತೀಯ ಗೌರ್ನರ್ ಜನರಲ್ ಮೊದಲ ಯಾರಪ್ಪ? ಭಾರತ ಮೊದಲ ಭಾರತೀಯ ಗೌರ್ನರ್ ಜನರಲ್ ಯಾರಂದ್ರೆ ಸಿ ಡಿ ದೇಶ್ಮುಖ್ ಅಂತ ಕೊಟ್ಟಿರ್ತಾರೆ. ಇವರು ನಮ್ಮ ಶಕ್ತಿಕಾಂತ್ ದಾಸ್. ಅವ್ರ ಹಿಂದೆ ಒಂದು ಚಿತ್ರ ಕಾಣತ್ತೆ ನೋಡ್ರಿ, ಯಾವ್ದ್ರಿ? ಹುಲಿ ಚಿತ್ರ. ಇದು ಯಾವ್ದು ಅಂದ್ರೆ ನಮ್ಮ ಆರ್ ಬಿ ಐ ಬ್ಯಾಂಕಿನ ಚಿಹ್ನೆ ನೋಡ್ರಿ ಅದು. ಓಕೆ, ಯಾಕೆ ಇವ್ರಿಗೆ ಈ ಪ್ರಶ್ನೆ ಕೊಟ್ಟರ ಬಗ್ಗೆ ತಿಳ್ಕೊಡ್ರಿ. ಬಿಕ್ಕಟ್ಟಿನ ಸಮಯದಲ್ಲಿ ಹಣಕಾಸು ಪರಿಸ್ಥಿತಿಯನ್ನು ಸಮರ್ಥವಾಗಿ ನಿಭಾಯಿಸಿದ ಕಾರಣಕ್ಕೆ ರಿಸರ್ವ್ ಬ್ಯಾಂಕಿನ ಗೌರ್ನರ್ ಜನರಲ್ ಶಕ್ತಿಕಾಂತ್ ದಾಸ್ ಅವರಿಗೆ 2023 ಸಾಲಿನ ಗೌರ್ನರ್ ಆಫ್ ದಿ ಇಯರ್ ಪ್ರಶಸ್ತಿ ಕೊಟ್ಟಾರ ನೋಡ್ರಿ. ಯಾವ್ದ್ರಿ? ಗೌರ್ನರ್ ಆಫ್ ದಿ ಇಯರ್ ಪ್ರಶಸ್ತಿ 2023 ಕೊಟ್ಟಾರ. ಕರೋನಾ ಅಂತ ಬಿಕ್ಕಟ್ಟಿನ ಸಮಯದಲ್ಲಿ ಕೂಡ ಹಣಕಾಸಿನ ಪರಿಸ್ಥಿತಿಯನ್ನು ಸಮರ್ಥವಾಗಿ ನಿಭಾಯಿಸಿದ ಕಾರಣಕ್ಕೆ ಯಾರಿಗೆ? ಶಕ್ತಿಕಾಂತ್ ದಾಸ್ ಅವರಿಗೆ ಗೌರ್ನರ್ ಆಫ್ ದಿ ಇಯರ್ ಪ್ರಶಸ್ತಿ ಕೊಟ್ಟಾರ. ಹಾಗಾದ್ರೆ ಎಲ್ಲಾ ದೇಶಗಳ ಕೇಂದ್ರ ಬ್ಯಾಂಕ್ ಅಂತ ಇರ್ತಾವ ರೀ. ಹಾಗಾದ್ರೆ ನಮ್ಮ ಭಾರತ ದೇಶದ ಕೇಂದ್ರ ಬ್ಯಾಂಕ್ ಯಾವ್ದಂದ್ರೆ ಆರ್ ಬಿ ಐ ನೋಡ್ರಿ. ಪ್ರತಿಯೊಂದು ದೇಶವು ತನ್ನದೇ ಆದ ಕೇಂದ್ರ ಬ್ಯಾಂಕ್ ಹೊಂದಿರುತ್ತೆ. ಅದೇ ತರ ಭಾರತ ಕೇಂದ್ರ ಬ್ಯಾಂಕ್ ಯಾವ್ದಂದ್ರೆ ಆರ್ ಬಿ ಐ. ಎಲ್ಲಾ ದೇಶಗಳ ಕೇಂದ್ರ ಬ್ಯಾಂಕ್ಗಳು ಆರ್ಥಿಕ ವ್ಯವಹಾರಗಳ ನಿರ್ವಹಣೆ ಅಧ್ಯಯನ ಮಾಡುವ ಒಂದು ಸಂಸ್ಥೆ ಯಾವುದಪ್ಪ ಅಂದ್ರೆ ಅದು ಸೆಂಟ್ರಲ್ ಬ್ಯಾಂಕಿಂಗ್. ಈ ಸೆಂಟ್ರಲ್ ಬ್ಯಾಂಕಿಂಗ್ ಏನ್ ಮಾಡುತ್ತೆ? ಈ ಪ್ರಶಸ್ತಿ ಏನ್ ಮಾಡಿದ್ರೆ ನೀಡಿದೆ. ಯಾವ್ದ್ರಿ? ಗೌರವರ್ ಆಫ್ ದಿ ಇಯರ್ ಪ್ರಶಸ್ತಿಯನ್ನು. ಹಾಗಾದ್ರೆ 2015 ಈ ಪ್ರಶಸ್ತಿ ಪಡೆದವರು ಯಾರಪ್ಪ ಅಂದ್ರೆ ನಮ್ಮ ರಘುರಾಮ್ ರಾಜನ್ ಅವರು ಪಡೆದ್ರು ನೋಡ್ರಿ. ಭಾರತದ 23ನೇ ಆರ್ ಬಿ ಐ ಬ್ಯಾಂಕ್ನ ಗೌರ್ನರ್ ಜನರಲ್ ಆದ ರಘುರಾಮ್ ರಾಜನ್ ಅವರು 2015 ಗೌರ್ನರ್ ಆಫ್ ದಿ ಇಯರ್ ಪ್ರಶಸ್ತಿ ಪಡೆದಿದ್ದರು. ಆರ್ ಬಿ ಐ ಅಂತ ಹೇಳ್ತೇವ್ರಿ. ಪ್ರತಿಯೊಂದು ದೇಶವು ತನ್ನದೇ ಆದ ಕೇಂದ್ರ ಬ್ಯಾಂಕ್ ಹೊಂದಿರುತ್ತದೆ. ಯಾವುದಂದ್ರೆ ಆರ್ ಬಿ ಐ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೀವಿ. ಓಕೆ, ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದು ಯಾವ ಸಮಿತಿ ಮೂಲಕ ರಚನೆ ಆಗುತ್ತಪ್ಪ ಅಂದ್ರೆ ಇದು ಹಿಲ್ಟನ್ ಯಂಗ್ ಸಮಿತಿ ಅಂತ ಬರುತ್ತೆ ನೋಡ್ರಿ. ಯಾವ ಸಮಿತಿ? ಹಿಲ್ಟನ್ ಯಂಗ್ ಸಮಿತಿ. ಹಿಲ್ಟನ್ ಯಂಗ್ ಸಮಿತಿಯ ಆಧಾರದ ಮೇಲೆ ಸ್ಥಾಪನೆಯಾದ ಒಂದು ಬ್ಯಾಂಕ್ ಯಾವುದಪ್ಪ ಅಂದ್ರೆ ನಮ್ಮ ಆರ್ ಬಿ ಐ ಬ್ಯಾಂಕ್. ಹಾಗಾದ್ರೆ ಆರ್ ಬಿ ಐ ಬ್ಯಾಂಕ್ ಯಾವ ಕಾಯ್ದೆಯ ಮೂಲಕ ಸ್ಥಾಪನೆ ಆಯಿತದಪ್ಪ ಅಂದ್ರೆ ಯಾವ ಕಾಯ್ದೆ ಅಂದ್ರೆ 1934 ಕಾಯ್ದೆ ಅಂತ ಬರ್ತದೆ ನೋಡ್ರಿ. ಯಾವ ಕಾಯ್ದೆ ಇದು? 1934 ಕಾಯ್ದೆ, ಆರ್ ಬಿ ಐ ಆಕ್ಟ್ ಅಂತ ಬರ್ತಾರೆ.
ಆರ್ಬಿಐ ಆಕ್ಟ್ ಪ್ರಕಾರ ಏನಾಗುತ್ತೆ ಆರ್ಬಿಐ ಬ್ಯಾಂಕ್ ಸ್ಥಾಪನೆ ಆಗುತ್ತೆ. ಆರ್ಬಿಐ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೀವಿ. ಓಕೆ, ಈ ಬ್ಯಾಂಕ್ ಯಾವ ಸ್ಥಾಪನೆ ಆಗಿದೆ ನೋಡ್ರಿ, 1935 ಏಪ್ರಿಲ್ 1 ಯಾವ ಸ್ಥಾಪನೆ ಆಗಿದೆ ಇದು 1935 ಏಪ್ರಿಲ್ 1 ಈ ಆರ್ಬಿಐ ಬ್ಯಾಂಕ್ ಸ್ಥಾಪನೆ ಆಗಿದೆ. ಹಾಗಾದ್ರೆ ಆರ್ಬಿಐ ಬ್ಯಾಂಕಿನ ಮೊದಲ ಕೇಂದ್ರ ಕಚೇರಿ ಎತ್ ಬರುತ್ತೆ ನೋಡ್ರಿ, ಮೊದಲ ಕೇಂದ್ರ ಕಚೇರಿ ಯಾವ್ದಾಗಿತ್ತಪ್ಪ ಅಂದ್ರೆ ಕಲ್ಕತ್ತಾ ನೋಡ್ರಿ. ಆರ್ಬಿಐ ಬ್ಯಾಂಕಿನ ಮೊದಲ ಕೇಂದ್ರ ಕಚೇರಿ ಯಾವ್ದಂದ್ರ ಕಲ್ಕತ್ತಾ ಆಗಿತ್ತು. ಯಾವ್ದ್ರಿ ಕಲ್ಕತ್ತಾ, ಇದು ಎಲ್ಲಿಂದ ಎಲ್ಲಿವರೆಗಪ್ಪ ಅಂದ್ರೆ 1935 1937 ಆರ್ಬಿಐ ಬ್ಯಾಂಕಿನ ಕೇಂದ್ರ ಕಚೇರಿ ಯಾವ್ದಾಗಿತ್ತು, ಕಲ್ಕತ್ತಾ ಆಗಿತ್ತು. ಹಾಗಾದ್ರೆ ಆರ್ಬಿಐ ಬ್ಯಾಂಕಿನ ಪ್ರಸ್ತುತ ಕೇಂದ್ರ ಕಚೇರಿ ಯಾವ್ದು, ಮುಂಬೈ ನೋಡ್ರಿ. ಯಾವ್ದ್ರಿ ಆರ್ಬಿಐ ಬ್ಯಾಂಕಿನ ಪ್ರಸ್ತುತ ಕೇಂದ್ರ ಕಚೇರಿ ಕೇಳಿದ್ರೆ ಮುಂಬೈ. ಓಕೆ, ಹಾಗಾದ್ರೆ ಆರ್ಬಿಐ ಬ್ಯಾಂಕಿನ ಪ್ರಸ್ತುತ ಗವರ್ನರ್ ಜನರಲ್ ಯಾರಂದ್ರೆ ಶಕ್ತಿಕಾಂತ್ ದಾಸ್ ಅಂತ ಬರ್ತಾರೆ. ಎಷ್ಟನೇದವ್ರು ಅಂದ್ರೆ 25ನೇದವರು. ಯಾರ ಬಂದ್ರೆ ಅವರು ಶಕ್ತಿಕಾಂತ್ ದಾಸ್ ಎಷ್ಟನೇದವ್ರು ಅಂದ್ರೆ ಪ್ರಸ್ತುತ 25ನೇದವರು. ಓಕೆ, ಹಾಗಾದ್ರೆ ಆರ್ಬಿಐ ಬ್ಯಾಂಕ್ ಯಾವಾಗ ರಾಷ್ಟ್ರೀಕರಣ ಆಯ್ತಪ್ಪ ಅಂದ್ರೆ ನೋಡ್ರಿ, 1949 ಜನವರಿ 1 ನೋಡ್ರಿ. ಆರ್ಬಿಐ ಬ್ಯಾಂಕ್ ಯಾವಾಗ ರಾಷ್ಟ್ರೀಕರಣ ಆಗುತ್ತೆ, 1949 ಜನವರಿ 1 ಏನಾಗುತ್ತೆ ರಾಷ್ಟ್ರೀಕರಣ ಆಗುತ್ತೆ. ನಮ್ಮ ಆರ್ಬಿಐ ಬ್ಯಾಂಕ್ ರಾಷ್ಟ್ರೀಕರಣ ಆದಾಗಿದ್ದಂಥ ಗೌರವ ಜನರಲ್ ಯಾರಪ್ಪ ಅಂದ್ರೆ ಸಿ ಡಿ ದೇಶ್ಮುಖ್ ನೋಡ್ರಿ. ಇವರು ಭಾರತದ ಮೊದಲ ಗೌರ್ನರ್ ಜನರಲ್ ಅಂತ ಕರಿತೀವಿ. ಯಾರೀ ಸಿ ಡಿ ದೇಶ್ಮುಖ್. ಹಾಗಾದ್ರೆ ಆರ್ಬಿಐ ಬ್ಯಾಂಕಿನ ಮೊದಲ ಗವರ್ನರ್ ಜನರಲ್ ಯಾರಪ್ಪ ಅಂದ್ರೆ ಸರ್ ಓಸ್ಬೋರ್ನ್ ಸ್ಮಿತ್ ಅಂತ ಬರ್ತಾನ್ರಿ. ಮೊದಲ ಗವರ್ನರ್ ಜನರಲ್ ಅವ ಬ್ರಿಟಿಷ್ ವ್ಯಕ್ತಿ ಇರ್ತಾನ್ರಿ, ಸರ್ ಓಸ್ಬೋರ್ನ್ ಸ್ಮಿತ್. ಬ್ರಿಟಿಷ್ ಅಧಿಕಾರಿ. ಇದ್ರ ಬಗ್ಗೆ ಹೇಳಿದ್ರೆ ಸಿಕ್ಕಾಪಟ್ಟಿ ಅದ್ರಿ. ಆರ್ಬಿಐ ಬ್ಯಾಂಕ್ ಏನ್ ಮಾಡ್ತದ, ನೋಟುಗಳ ಮುದ್ರಣ ಮಾಡ್ತದ. ಇದಲ್ಲದೆ ನಮ್ಮ ನೋಟಿನ ಮೇಲೆ ಎಷ್ಟು ಚಿಹ್ನೆಗಳದ ಅಂದ್ರೆ 17 ಚಿಹ್ನೆ, ಇದು 17 ಭಾಷೆಗಳು ಕಂಡು ಬರ್ತಾವ. ಆ ನೋಟುಗಳ ಮೇಲೆ ಯಾರು ಸಹಿ ಇರ್ತಂದ್ರೆ ಆರ್ಬಿಐ ಗೌರ್ನರ್ ಸಹಿ ಇರ್ತದ. ಅಲ್ಲಿ ನಮ್ಮ ಕನ್ನಡ ಎಷ್ಟನೇ ಭಾಷೆ ಅಂದ್ರೆ 4ನೇ ಭಾಷೆ ಅದ್ರಿ. ಇದ್ರ ಬಗ್ಗೆ ಹೇಳಿದ್ರೆ ಬಹಳ ಅದ. ನೆಕ್ಸ್ಟ್ ನೋಡ್ರಿ, ಒಡಿಸ್ಸಾದ ಬಾಲ್ಸೋರ್ನಲ್ಲಿ ಸಂಭವಿಸಿದ ರೈಲು ಅಪಘಾತಕ್ಕೆ ಮುಖ್ಯ ಕಾರಣ ಯಾವುದು ಎಂದು ಗುರುತಿಸಲಾಗಿದೆ. ಓವರ್ಲೋಡ್, ಕಳಪೆ ಟ್ರ್ಯಾಕ್ ವ್ಯವಸ್ಥೆ, ಸೇತುವೆ ಕುಸಿತ, ಎಲೆಕ್ಟ್ರಾನಿಕ್ ಇಂಟರ್ಲಾಕಿಂಗ್ ವ್ಯವಸ್ಥೆ. ಇಲ್ಲ ನೋಡ್ರಿ, 3 ರೈಲುಗಳು ಡಿಕ್ಕಿ ಹೊಡೆದು ತ್ರಿವಳಿ ರೈಲು ದುರಂತ ನಡೆಸುತ್ತೆ ಇತ್ತೀಚೆಗೆ. ಓಕೆ, ಅದ್ರ ಬಗ್ಗೆ ಸ್ವಲ್ಪ ನೋಡ್ರಿ. ಮತ್ತೊಮ್ಮೆ ಬಂದ ಕ್ವಶನ್, ಎಲೆಕ್ಟ್ರಾನಿಕ್ ಇಂಟರ್ಲಾಕಿಂಗ್ ವ್ಯವಸ್ಥೆ ಅತ್ತ. ಈ ಕಾರಣದಿಂದ ಏನಾಗುತ್ತೆ, ಈ ರೈಲು ಅಪಘಾತ ಆಗುತ್ತೆ. ಅಲ್ಲಿ ಇನ್ನೊಂದು ಏನಾಗುತ್ತೆ, ಕವಚ ಯಾಪ್ ಇರಲಿಲ್ಲ, ಅದೊಂದು ಕೂಡ ಮುಖ್ಯ ಕಾರಣ ರೀ. ಒಡಿಸ್ಸಾದ ಬಾಲ್ಸೋರ್ನಲ್ಲಿ ಸಂಭವಿಸಿದ ರೈಲು ಅಪಘಾತವು ಎಲೆಕ್ಟ್ರಾನಿಕ್ ಇಂಟರ್ಲಾಕಿಂಗ್ನಲ್ಲಿರುವ ಬದಲಾವಣೆಯಿಂದ ಸಂಭವಿಸಿದೆ ಎಂದು ಕೇಂದ್ರ ರೈಲ್ವೆ ಸಚಿವೆಯಾದ ಅಶ್ವಿನಿ ವೈಷ್ಣವ್ ಅವರು ಏನವರು ಹೇಳ್ಯಾರಿ. ಇದರಿಂದರೆ ಇಂಟರ್ಲಾಕಿಂಗ್ ವ್ಯವಸ್ಥೆಯಿಂದ ಬದಲಾವಣೆಯಿಂದ ಈ ರೈಲು ಅಪಘಾತ ಆಗಿದೆ ತಿಳಿದ್ದಾರೆ. ಇಂಟರ್ಲಾಕಿಂಗ್ ವ್ಯವಸ್ಥೆ ಏನು ಮಾಡ್ಸಪ್ಪ ಅಂದ್ರೆ, ಇದು ರೈಲು ಜಂಕ್ಷನ್ಗಳು, ನಿಲ್ದಾಣಗಳು ಮತ್ತು ಸಿಗ್ನಲ್ ಪಾಯಿಂಟ್ಗಳಲ್ಲಿ ರೈಲಿನ ಚಲನೆಗಳ ಸುರಕ್ಷಿತ ಮತ್ತು ಪರಿಣಾಮಕಾರಿ ಕಾರ್ಯಾಚರಣೆಯನ್ನು ಖಾತ್ರಿಪಡಿಸುವ ಒಂದು ಸುರಕ್ಷಿತ ಕಾರ್ಯವಿಧಾನವನ್ನು ಇದೇನು ಮಾಡ್ತದೆ, ಇಂಟರ್ಲಾಕಿಂಗ್ ವ್ಯವಸ್ಥೆ ಸೂಚಿಸುತ್ತದೆ. ಒನ್ ಲೈನರ್ ಕ್ವಶನ್ ನೋಡ್ರಿ. ಇತ್ತೀಚೆಗೆ ಯುನೆಸ್ಕೋ ಪಟ್ಟಿಗೆ ಮರು ಸೇರಲು ನಿರ್ಧರಿಸಿದ ದೇಶ ಯಾವುದಪ್ಪ ಅಂದ್ರೆ ಅಮೇರಿಕ. ಯಾವ ದೇಶ ರೀ, ಅಮೇರಿಕ. ಏನಾಗಿತ್ತು, ಯುನೆಸ್ಕೋ ಪಟ್ಟಿಯಿಂದ ಏನೋ ಹೊರ ಹೋಗಿತ್ತು, ಯಾವ್ದ್ರೆ ಅಮೇರಿಕ. ಇತ್ತೀಚೆಗೆ ಏನ್ ಮಾಡ್ತದೆ, ಚೀನಾ ದೇಶ ಸೇರ್ಪಡೆ ಆಲತ್ತ. ಅದರಿಂದ ಏನ್ ಮಾಡ್ತದೆ, ಈಗ ಇದು ಕೂಡ ಅಮೇರಿಕ, ನಾನು ಕೂಡ ಸೇರ್ಪಡೆ ಆಗುತ್ತೆ ಅಂತ ನಿರ್ಧಾರ ಮಾಡ್ಯಾರ. ಹಾಗಾದ್ರೆ 2023 ಸಾಲಿನ ಜೂನಿಯರ್ ಮಹಿಳೆಯರ ಏಷ್ಯಾ ಕಪ್ ಚಾಂಪಿಯನ್ ಗೆದ್ದ ತಂಡ ಯಾವುದಪ್ಪ ಅಂದ್ರೆ ಭಾರತ ತಂಡ. ಯಾವ ತಂಡ ರೀ, ಭಾರತ ತಂಡ. 2022-23 ಭಾರತದಲ್ಲಿ ಹೆಚ್ಚಿನ ಹೂಡಿಕೆ ಯಾವ ದೇಶ ಮಾಡಿದೆ ಅಂದ್ರೆ, ಭಾರತ ದೇಶದಾಗ ಯಾವ ದೇಶ 2023-24 ಹೂಡಿಕೆ ಮಾಡಿದೆ ಅಂದ್ರೆ ಅದು ಯಾವ ದೇಶ ರೀ, ಸಿಂಗಾಪುರ್ ದೇಶ ನೋಡ್ರಿ. ಯಾವ ದೇಶ, ಸಿಂಗಾಪುರ. ಇನ್ನು ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಕರ್ನಾಟಕದಾಗ ಒಂದು ಶಕ್ತಿ ಎಂಬ ಯೋಜನೆ ಎದಕ್ಕೆ ಸಂಬಂಧಪಟ್ಟದಪ್ಪ ಅಂದ್ರೆ, ಅದು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ. ಅಂತೂ ಇಲ್ಲಿ ಏನು ಮಾಡ್ತಾರೆ, ಮಹಿಳೆಯರು ಉಚಿತವಾಗಿ ಬಸ್ನ ತಿರುಗಾಡತಾರೆ. ಇತ್ತೀಚೆಗೆ ಯಾವ ಸಂಸ್ಥೆಯು ವ್ಯಸನ ಮುಕ್ತ ಅಮೃತ್ ಕಾಲ್ ಅಭಿಯಾನವನ್ನು ಪ್ರಾರಂಭಿಸಿತು? ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ, NCPCR ಎಂಬ ಸಂಸ್ಥೆ ಏನ್ ಮಾಡ್ತದ, ವ್ಯಸನ ಮುಕ್ತ ಅಮೃತ್ ಕಾಲ ಅಭಿಯಾನವನ್ನು ಪ್ರಾರಂಭಿಸಿತ್ತು. ಕ್ಲಾಸ್ ನೋಡಕ್ಕೆ ಎಲ್ಲರಿಗೆ ಧನ್ಯವಾದಗಳು. ಥ್ಯಾಂಕ್ ಯು.